السلام عليكم. الحمد لله، الحمد لله الذي الصلاة والسلام على آله وصحبه أشرف المرسلين، أما بعد، برما كاروني غنو ديامينو كرونا مينو أدنتها اللهنا نام أدنديك. أما سهودرا شكيل كيسي رودرورا أنسمرنا كاريكرما. ناو هلوارو كاريكرما غلنو آيوجيس تيبي. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ. ಆದರೆ ಏನೋ ಒಂದು ನಮ್ಮ ಒಡನಾಡಿಗಳು, ನಮ್ಮೊಂದಿಗೆ ಇದ್ದವರು, ಈ ಒಂದು ಹೋರಾಟದಲ್ಲಿ ಜೊತೆಯಾಗಿದ್ದಂತಹ ಒಬ್ಬ ಸಹೋದರನ ಅನುಸ್ಮರಣಾ ಕಾರ್ಯಕ್ರಮ ಅಂತ ಹೇಳುವಾಗ ಏನೋ ಒಂಥರ ಮನಸ್ಸಿಗೆ ಬೇಸರ, ಒಂದು ಭಾವನಾತ್ಮಕವಾದಂತಹ ಒಂದು ವಿಚಾರ ಆಗಿರ್ತದೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಲ್ಯಾಸ್ ಸಾಬ್ರವರು ತುಂಬ ಸವಿಸ್ತಾರವಾಗಿ ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ನಾವೊಂದು ಮಾತು ಹೇಳ್ತಾರೆ, ಹುಟ್ಟು ಆಕಸ್ಮಿಕ, ಬದುಕು ಅನಿಶ್ಚಿತ, ಮರಣ ಅನಿವಾರ್ಯ. ಅಂದರೆ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳು, ಮನುಷ್ಯ ಸೇರಿದಂತೆ ಜಗತ್ತಿನ ಪ್ರತಿಯೊಂದು ಜೀವಿಗಳು ಕೂಡ ಒಂದಲ್ಲ ಒಂದು ದಿವಸ ಆ ಮಣ್ಣಿಗೆ ಮರಳಲೇಬೇಕು. ಇದು ಅಲ್ಲಾಹನ ನಿಯಮ. ಆದರೆ ಆ ಒಂದು ಅವಧಿಯಲ್ಲಿ, ಆ ಚಿಕ್ಕ ಅವಧಿಯಲ್ಲಿ ಒಬ್ಬ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಈ ಇಹಲೋಕದಲ್ಲಿ ಬಹಳ ಚಿಕ್ಕದಾದಂಥ ಒಂದು ಸಮಯವಾಗಿರ್ತದೆ. ನಮಗೆ ಕೊಟ್ಟಂಥದ್ದು ಬಹಳ ಚಿಕ್ಕ ಸಮಯ. ಅಲ್ಲಾಹನು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿ ಈ ಒಂದು ಇಹಲೋಕಕ್ಕೆ ನಮ್ಮನ್ನು ಕಳಿಸಿದ್ದಾನೆ. ಈ ಸಮಯದಲ್ಲಿ ನಾವು ಏನು ಮಾಡಿದ್ದೇವೆ, ಏನು ಮಾಡ್ತೇವೆ, ಅದು ಮಾತ್ರವಾಗಿರುತ್ತದೆ ನಮಗೆ ನಾಳೆ ಇರುವಂತಹ ಶಾಶ್ವತವಾದಂತಹ ಒಂದು ಅಂತ್ಯವಿಲ್ಲದಂತಹ ಒಂದು ಜಗತ್ತಿಗೆ ಇರುವಂತಹ ಒಂದು ಮಾರ್ಕ್ಗಳು ಇಲ್ಲಿ ಕೊಡುವಂತಹ ಆ ಮೌಲ್ಯಮಾಪನ. ಈ ಒಂದು ಹೋರಾಟದ ಚಳುವಳಿಯಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ಹೋರಾಟದ ಚಳುವಳಿಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಅದು ಎಲ್ರಿಗೂ ಸಿಗುವಂಥ ಒಂದು ಭಾಗ್ಯ ಅಲ್ಲ. ಹೋರಾಟ ಅಂತ ಹೇಳಿದರೆ, ಒಂದು ರಾಜಕೀಯ ಚಳುವಳಿ ಅಂತ ಹೇಳಿದರೆ ಕೇವಲ ರಾಜಕೀಯ ಮಾತ್ರ ಅಲ್ಲ, ಹೋರಾಟ ಅಂತ ಹೇಳಿದರೆ ಪ್ರತಿಯೊಂದನ್ನು ಕೂಡ ಅನ್ಯಾಯ, ಅಕ್ರಮ, ಅನೀತಿ ಇದನ್ನೆಲ್ಲ ಪ್ರಶ್ನಿಸುವಂಥದ್ದು ಅದು ಎಲ್ರಿಗೂ ಕೂಡ ಭಾಗ್ಯ ಸಿಗಲಿಕ್ಕೂ ಇಲ್ಲ. ಬಹುಶಃ ಅಂತಹ ಭಾಗ್ಯ ಸಿಕ್ಕಿದಂತಹ ಕೆಲವರು ನಮ್ಮನ್ನು ಬಿಟ್ಟು ಇವಾಗ ಹೋಗಿದ್ದಾರೆ. ಇವತ್ತು ಶಕೀಲ್ ಒಂದು ತಲಪಾಡಿ ಗ್ರಾಮದಲ್ಲಿ ಪಕ್ಷದ ಕೆಲವೊಂದು ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಅವರು ನಿರ್ವಹಿಸ್ತಾ ಇದ್ದವರು. ಆದರೆ ಇವತ್ತು ಒಂದು ಕರೆಗೆ ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದದ್ದು ನೋಡಿದರೆ, ನಾನು ಕೂಡ ಇವತ್ತು ನನಗೆ ಸ್ವಲ್ಪ ಬೇರೆ ಕೆಲಸವೂ ಇತ್ತು, ಸ್ವಲ್ಪ ಹುಷಾರು ಇರಲಿಲ್ಲ. ನಾನು ಜಾಯಿದ್ರ ಹತ್ರ ಮತ್ತು ಹಕೀಮ್ರ ಹತ್ರ ಹೇಳಿದ್ದೇನೆ, ಆದರೆ ಮಾತ್ರ ಬರ್ತೇನೆ, ನನಗೆ ಸ್ವಲ್ಪ ಅಗತ್ಯ ಹೋಗಬೇಕಾಗಿದ್ದಂಥ ಒಂದು ಕೆಲಸ ಇದೆ ಅಂತ. ಆದರೆ ಏನೋ ನನ್ನ ಮನಸ್ಸು ಕೇಳಲಿಲ್ಲ, ಬರಲೇಬೇಕು ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ನಾನು ಈ ಕಡೆ ಬಂದಂಥದ್ದು. ಒಂದು ವೇಳೆ ಆ ಶಕೀಲ್ ಅವರ ಅನುಸ್ಮರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇದ್ದಿದ್ದರೆ ಅದು ಏನೋ ನನಗೆ ನಾಳೆ ಕೂಡ ಮುಂದಿನ ದಿವಸವೂ ಕೂಡ ಒಂದು ಆ ಒಂದು ಬೇಸರ ಮನಸ್ಸಿನಲ್ಲಿ ಬಾಕಿ ಆಗ್ತಾ ಇತ್ತು. ಯಾಕೆಂತ ಹೇಳಿದರೆ ಶಕೀಲಿಗೂ ನನಗೂ ತುಂಬ ಒಡನಾಟಗಳು, ಆತ್ಮೀಯತೆಗಳು ಇಲ್ಲದಿದ್ದರೂ ಕೂಡ ಏನೋ ಕೆಲವು ಭೇಟಿಯಾದಂಥ ಸಂದರ್ಭಗಳು, ಅವರು ಆ ಸ್ಟ್ರೆಚ್ಚರ್ ಅಲ್ಲಿನ ಲೀಡರ್ ಆಗಿದ್ದಂಥ ಸಂದರ್ಭಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಆ ಭೇಟಿ ಮಾತುಕತೆ ಆಗಿದ್ದರೂ ಕೂಡ ಅದರಲ್ಲಿ ಅವರಲ್ಲಿದ್ದಂತಹ ಒಂದು ಹಸನ್ಮುಖಿಯಾದಂತಹ ಒಂದು ನಗುಮುಖ ಯಾವತ್ತೂ ಕೂಡ ನಮ್ಮನ್ನು ಆಕರ್ಷಿಸುವಂತಹ ಒಂದು ನಗುಮುಖವಾಗಿತ್ತು. ಅದು ನಿಮಗೆಲ್ಲ ಗೊತ್ತಿರಬಹುದು, ಇಲ್ಲಿ ಕ್ರ್ಯಾಕ್ ಡೌನ್ ಆಗಿ ಬೇರೆ ಬೇರೆ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ನಮ್ಮ ಸೈದ್ಧಾಂತಿಕ ವಿರೋಧಿಗಳು, ರಾಜಕೀಯ ವಿರೋಧಿಗಳು ನಮ್ಮನ್ನು ತುಳಿಯಲಿಕ್ಕೆ, ನಮ್ಮನ್ನು ಇಲ್ಲಿಂದ ದೂರ ಮಾಡಲಿಕ್ಕೆ ಬೇಕಾಗಿ ಶತಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಶಕೀಲ್ರಂತಹ, ಅದು ಶಕೀಲ್ ಆಗಿರ್ಬೋದು, ಇಮ್ರಾನ್ ಆಗಿರ್ಬೋದು, ಹಕೀಮ್ ಆಗಿರ್ಬೋದು, ನಮ್ಮ ಕೆಲವು ಸಹೋದರರು ಈ ಒಂದು ಗ್ರಾಮದಲ್ಲಿ ಬಹಳ ದೃಢವಾಗಿ ನಿಂತುಕೊಂಡು ಈ ಒಂದು ಮೂಮೆಂಟನ್ನು ಕಟ್ಟಿದಂಥವರು. ಕೇವಲ ಈ ಒಂದು ಪಕ್ಷಕ್ಕಾಗಿ ಮಾತ್ರ ಆಗಿರಲಿಲ್ಲ, ಕೊರೋನಾದ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಮಸ್ಯೆಗಳು ಸಂದರ್ಭಗಳಲ್ಲಿ, ಸಂದಿಗ್ಧ ಪರಿಸ್ಥಿತಿಗಳಲ್ಲಿಯೂ ಕೂಡ ಈ ಒಂದು ಸಮಾಜಕ್ಕಾಗಿ
ಅವರದನ್ನು ಅರ್ಪಿಸಿಕೊಂಡಿದ್ದಾರೆ. ಇವತ್ತು ನಮ್ಮಿಂದ ದೂರವಾಗಿ ಯಾವತ್ತೂ ಕೂಡ ಹಿಂದಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದಲ್ಲ ಒಂದು ದಿವಸ ನಾವು ಕೂಡ ಹೋಗಲೇಬೇಕಾದಂತಹ ಆ ಒಂದು ಆರಡಿ ಮಣ್ಣಿನಲ್ಲಿ ಅವರಿವತ್ತಿದ್ದಾರೆ. ಬಹುಶಃ ಈ ಜೀವನದಲ್ಲಿ ನಮ್ಮ ಇಲ್ಯಾಸ್ ಬಾಯಿ ಅವರು ಹೇಳಿದರು, ನಾವು ಏನು ಮಾಡಬೇಕು ಅದು ಮಾತ್ರ ನಮಗೆ, ಏನು ಮಾಡ್ತೇವೆ ಅದು ಮಾತ್ರ ನಮಗೆ ಬಾಕಿಯಾಗಿರುವಂಥದ್ದು. ಎಷ್ಟು ಸಂಪತ್ತಿದ್ದರು, ಎಷ್ಟು ವಿದ್ಯಾಭ್ಯಾಸ ಇದ್ದರು, ಎಷ್ಟು ಸೌಂದರ್ಯ ಇದ್ದರು, ಎಷ್ಟು ಶ್ರೀಮಂತಿಕೆ ಇದ್ದರು, ಎಷ್ಟು ದೊಡ್ಡ ಬಲಾಢ್ಯವಾದಂಥ ಆರೋಗ್ಯ ಇದ್ದರೂ ಕೂಡ ಈ ಇಹಲೋಕದಲ್ಲಿ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಆದರೆ ಇಲ್ಲಿನ ಸಮುದಾಯಗಳಿಗಾಗಿ, ದುರ್ಬಲ ಸಮುದಾಯಗಳಿಗಾಗಿ, ಧ್ವನಿ ಇಲ್ಲದಂತಹ ಸಮುದಾಯಗಳಿಗಾಗಿ, ಅನ್ಯಾಯಕ್ಕೊಳಗಾದವರಿಗಾಗಿ, ಬಡವರಿಗಾಗಿ ಯಾರು ಕೆಲಸ ಮಾಡ್ತಾರೋ ಅದು ಶಾಶ್ವತವಾಗಿರ್ತದೆ. ಎಷ್ಟೋ ಲಕ್ಷ, ಎಷ್ಟೋ ಕೋಟ್ಯಾಂತರ, ಲಕ್ಷಾಂತರ ಕೋಟಿ ಜನ ಈ ಜಗತ್ತಿಗೆ ಬಂದು ಹೋಗಿದ್ದಾರೆ. ಆದರೆ ನಮಗೆ ಕೆಲವು ಇತಿಹಾಸ ಪುರುಷರುಗಳು ಅಥವಾ ಕೆಲವು ನಾಯಕರ ಹೆಸರು, ಕೆಲವು ಹೆಸರುಗಳು ಮಾತ್ರ ಇವತ್ತಿಗೂ ಕೂಡ ನಾವು ಅದನ್ನು ಮಾತಾಡ್ತಾ ಇದ್ದೇವೆ, ಅವರ ಅನುಸ್ಮರಣೆಗಳನ್ನು ಮಾಡ್ತಾ ಇದ್ದೇವೆ, ಅವರನ್ನು ನೆನಪಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಅವರು ನಮಗೆ ಕೊಟ್ಟಂತಹ ಆ ಸಂದೇಶಗಳು, ಅವರಿಲ್ಲಿ ಮಾಡಿದಂತಹ ಕೆಲಸಗಳು ಅದು ಇವತ್ತಿಗೂ ಕೂಡ ಶಾಶ್ವತವಾಗಿ, ಅದು ಅಂತ್ಯ ದಿವಸದವರೆಗೂ ಕೂಡ ಶಾಶ್ವತವಾಗಿರ್ತದೆ. ಅದೇ ರೀತಿಯಾದಂತಹ ಒಂದು ಕೆಲಸ, ಒಂದು ಶಾಶ್ವತ ಕೆಲಸವನ್ನು ಇವರ ಜೀವನದಲ್ಲಿಯೂ ಕೂಡ ಅದು ಆಗಲಿ. ಇವರ ಬದುಕಿನಲ್ಲಿ ಇವರು ಏನು ಮಾಡಿದ್ದಾರ ಅದು ಆ ಪರಲೋಕದಲ್ಲಿ ನಾಳೆ ಅಲ್ಲಾಹು ಆ ಜನ್ನಾತುಲ್ ಫಿರ್ದೋಸಿನಲ್ಲಿ ಉನ್ನತವಾದಂತಹ ಒಂದು ಸ್ಥಾನವನ್ನು ಅಲ್ಲಿ ಕೊಡಲಿ. ಅದೇ ರೀತಿ ನಮ್ಮೆಲ್ಲರನ್ನೂ ಕೂಡ ಆ ನಾಳೆ ಪರಲೋಕದಲ್ಲಿ ಆ ಜನ್ನಾತುಲ್ ಫಿರ್ದೌಸ್ ಅಂತ ಹೇಳುವಂತಹ ಆ ಉನ್ನತವಾದಂತಹ ಒಂದು ದರ್ಜೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಅಲ್ಲಾಹನು ಒಟ್ಟು ಸೇರಿಸಲಿ ಅಂತ ಹೇಳುವಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್.